ಇದು ಒಂದು ಬಹುಮೋಜಿನ ಪೆನ್ ಸ್ಟ್ಯಾಂಡ್ ಇದೆ. ಇದರಲ್ಲಿ ನೀವು ಪೆನ್ನನ್ನು ಹೊರತೆಗೆದು ಬರೆದ ನಂತರ ತೇಲಿಸಿ ಇಡಬಹುದು. ಇದಕ್ಕಾಗಿ ಒಂದು ಸಿಡಿ, DVD ಪೆನ್ನು, ಎರಡು ಚುಂಬಕಗಳು, ಸೆಲೋಟೇಪು ಮತ್ತು ಸೈಕಲ್ ಸ್ಕೋಪು ಮುಂತಾದವುಗಳು ಬೇಕಾಗುವು. ಸೈಕಲ್ ಸ್ಪೋಕದ ಒಂದು ತುದಿಯಲ್ಲಿ ಗುರುತು ಮಾಡಿ ಫಿ ಆಕಾರದಲ್ಲಿ ಮಣಿಸಿ. ಕೈಯಿಂದ ಸಾಧ್ಯವಾಗದಿದ್ದರೆ ಪ್ಲಾಯರನ್ನು ಉಪಯೋಗಿಸಿ. ಫಿಯ ತುದಿಗೆ ಇನ್ನೊಂದು ಗುರುತು ಹಾಕಿ ಕಾಟ್ಕೋನ್ ಆಕಾರದಲ್ಲಿ ಅದನ್ನು ಮಣಿಸಿ. ಇದರ ಉದ್ದ ಪೆನ್ನಿನ ಉದ್ದದಷ್ಟಿರಲಿ. ಹೆಚ್ಚಿನ ಭಾಗವನ್ನು ಮತ್ತೊಮ್ಮೆ ಕಾಟ್ಕೋನ್ ಆಕಾರದಲ್ಲಿ ಮಣಿಸಿ. ಇದು ಸ್ಟ್ಯಾಂಡ್ ತರಹ ಕಾಣುವುದು. ಈ ಸ್ಟ್ಯಾಂಡನ್ನು ಸರಿಯಾಗಿ ನಿಲ್ಲುವಂತಹದಾಗಿ ಮಾಡಿ. ಒಂದಿಷ್ಟು ಮಣಿಸಿದಾಗ ಅದು ಸರಿಯಾಗಿ ನಿಲ್ಲುವುದು. ಈಗ ಇನ್ನು ಇದನ್ನು ಒಂದು ಹಳೆಯ ಸಿಡಿಯ ಮೇಲೆ ಇಡಿ. ಅದಕ್ಕೆ ಟೇಪು ಹಚ್ಚಿ ಭದ್ರಗೊಳಿಸಿ. ಎರಡು ರಿಂಗ್ ಮ್ಯಾಗ್ನೆಟ್ಗಳನ್ನು ತೆಗೆದುಕೊಳ್ಳಿ. ಅವುಗಳ ಮೈಗಳ ಒಂದಕ್ಕೊಂದು ಆಕರ್ಷಿಸುವಂತಿರಲಿ. ಒಂದು ಉಂಗುರವನ್ನು ಪೆನ್ನಿನ ಮೇಲೆ ಸರಿಸಿ ಅದು ಪೆನ್ನಿನ ಮೇಲೆ ಬಿಗಿಯಾಗಿ ಕೂಡಲಿ. ಇನ್ನೊಂದು ಆಯಸ್ಕಾಂತದ ಉಂಗುರವನ್ನು ಸ್ಟ್ಯಾಂಡದ ಮೇಲಿಡಿ. ಈಗ ಈ ಎರಡೂ ಆಯಸ್ಕಾಂತಗಳು ಆಕರ್ಷಿಸುತ್ತವೆ. ನೀವು ಪೆನ್ನನ್ನು ತಿರುಗಿಸಿದಾಗ ಅದು ಬಹಳ ಹೊತ್ತು ತಿರುಗುವುದು. ಪೆನ್ನಿನ ತುದಿಯಲ್ಲಿ ಚಿಕ್ಕ ಮಣಿಯನ್ನು ಇರುವುದರಿಂದ ಘರ್ಷಣೆ ಕಡಿಮೆಯಾಗುವುದು ಹಾಗೂ ಪೆನ್ನು ತಿರುಗುತ್ತಡಬಹುದು. ಪೆನ್ನಿನ ಬಣ್ಣದ ಟೇಪುಗಳಿಂದ ಸಿಂಗರಿಸಬಹುದು. ಇದನ್ನು ಮೇಜಿನ ಮೇಲೆ ಕೂಡ ಇಡಬಹುದು. ಇದು ಒಂದು ಬಹು ಸೊಗಸಿನ ಪೆನ್ನಿನ ಸ್ಟ್ಯಾಂಡ್.